ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಅಶ್ರೋ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾರೆ, ಸರ್ ಮಂತ್ರ ಕೊಡಿ, ಮಂತ್ರ ದೀಕ್ಷೆ ಕೊಡಿ, ಮಂತ್ರಗಳನ್ನ ಯಾವ ರೀತಿ ಜಪ ಮಾಡಬೇಕನ್ನೋದು ತಿಳಿಸ್ಕೊಡಿ, ನಾನು ಸಾಧನೆ ಮಾಡಬೇಕಂತ ಇದ್ದೀನಿ, ನಮ್ಮ ದೇವರಿಂದ ಸಾಧನೆ ಮಾಡಬೇಕಂತ ಇದ್ದೀನಿ, ನನಗೆ ಈ ರೀತಿ ದೈವ ಒಲಿತಿದೆ, ಆ ದೈವದ ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಈ ರೀತಿಯೆಲ್ಲ ಕೇಳ್ತೀರಾ. ಬಟ್ ಅಷ್ಟು ಸುಲಭವಾಗಿ ಕೊಡೋವಂಥದ್ದು ಯಾವುದೂ ಅಲ್ಲ. ಗುರು ಮುಖ್ಯ ಅಂತ ನೀವು ತೊಗೊಬೇಕು ಅಂತಂದರೆ ಗುರು ಸೇವೆ ಮಾಡೋದಿರುತ್ತೆ, ಗುರು ಅನುಗ್ರಹ ನಿಮಗೆ ಬೀಳಬೇಕಾಗತ್ತೆ, ಗುರು ಮನಸಾರೆ ಅದನ್ನು ಕೊಡಬೇಕಾಗತ್ತೆ. ಹಾಗೆ ಸುಮ್ಮನೆ ಎಲ್ಲ ಕೊಡೋಕ್ಕೆ ಬರೋದಿಲ್ಲ. ಒಂದು ಸಾಧನೆ ಮಾಡೋದು ಬೇರೆ, ಒಂದು ಮಂತ್ರ ಜಪ ಮಾಡೋದು ಬೇರೆ. ಇವಾಗ ನಾವು ಮಂತ್ರಗಳು ಕೊಡ್ತೀವಿ ಅಂದ್ಕೊಳ್ಳಿ, ಯೂಟ್ಯೂಬಲ್ಲಿ ಯಾವುದೋ ಒಂದು ಕಾರ್ಯ ಆಗೋಕ್ಕೋಸ್ಕರ ಮಾತ್ರ ಇರುತ್ತೆ, ಅದನ್ನು ನಿಮಗೆ ನೀತಿ ನಿಯಮಗಳು ತುಂಬ ಇರಲ್ಲ ಅದರೊಳಗೆ, ಆ ನಿಯಮಗಳು ಜಾಸ್ತಿ ಇರೋದಿಲ್ಲ. ಬಟ್ ಸಾಧನೆ ಅಂತ ಬಂದಾಗ ನೀವು ಇಂತಿಷ್ಟು ದಿವಸ ಮಾಡಬೇಕಾಗಿರುತ್ತೆ, ಆ ಥರ ನೀವು ಮಾಡೋಕ್ಕಾಗತ್ತೆ ಅಂತ ಯೋಚನೆ ಮಾಡಬೇಕು, ಆ ಥರ ಇರೋಕ್ಕಾಗುತ್ತೆ ಅಂತ ಯೋಚನೆ ಮಾಡಬೇಕು. ಸಾಧನೆ ಬೇರೆ, ಒಂದು ಮಂತ್ರದ ಸಾಧನೆ ಬೇರೆ, ಮಾಮೂಲಿ ಆದ ಒಂದು ಕೋರಿಕೆಗೋಸ್ಕರ ಒಂದು ಮಂತ್ರನ ಜಪ ಮಾಡ್ತಿರೋದು ಬೇರೆ. ಇವಾಗ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಧನ್ವಂತರಿ ಮಂತ್ರ ಕೊಟ್ಟಿದ್ದೀವಿ, ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಇಲ್ಲ. ಮಾಮೂಲಿ ಅದು ಆರೋಗ್ಯದ ಸಮಸ್ಯೆ ಬಗೆಹರಿತಾ ಬಗೆಹರಿತಾ ಹೋಗುತ್ತೆ, ಅಥವಾ ಒಂದು ಹಣಕಾಸು ಬರಬೇಕು, ಸ್ವಲ್ಪ ಹಣದ ಸಮಸ್ಯೆ ಇದೆ, ಅದಕ್ಕೋಸ್ಕರ ಒಂದು ಮಂತ್ರ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ಜಪ ಮಾಡ್ತಾಯಿದ್ದೀನಿ, ತೊಂದರೆ ಇಲ್ಲ. ಬಟ್ ಒಂದು ಮಂತ್ರ ಸಾಧನೆ, ಒಂದು ದೈವ ಸಾಧನೆ, ಆ ದೈವನ ನಮ್ಮ ಜೊತೆಗೆ ಇಟ್ಕೊಂಡು ಆ ದೈವದಿಂದ ಕೆಲಸಗಳನ್ನು ಮಾಡೋವಂಥದ್ದು, ಆ ಸಾಧನೆಗಳು ಬೇರೆ. ಆ ಸಾಧನೆಗಳು ನೀವು ಮಾಡಬೇಕು ಅಂತಂದರೆ ಅದು ಒಂದು ಗುರು ಮುಖೇ ಅಂತ ನೀವು ಕಲ್ತು, ಆ ಗುರು ಹತ್ರ ನೀವು ದೀಕ್ಷೆ ತೊಗೊಂಡು ಇಷ್ಟು ವರ್ಷಗಳ ಕಾಲ ನೀವು ಅವ್ರ ಜೊತೆಗಿದ್ದು ಅಥವಾ ಸೇವೆ ಮಾಡಿ ಅಥವಾ ಅವ್ರಿಗೆ ಇಷ್ಟ ಆಗಿ ಕೊಟ್ಟರೆ ಮಾಡ್ತಾ ಅದು ನಿಮಗೆ ದೀಕ್ಷೆ ರೂಪದಲ್ಲಿ ನಿಮಗೆ ಬರುತ್ತೆ, ಆ ಗುರುಗಳ ಅನುಗ್ರಹ ಮಾಡ್ತಾರೆ, ಆ ಶಕ್ತಿ ನಿಮಗೆ ಬಂದು ಸೇರುತ್ತೆ. ಮತ್ತು ಇಷ್ಟು ದಿವಸ ಸಾಧನೆ ಮಾಡೋದಿರುತ್ತೆ, ಅದನ್ನು ಪ್ರತಿದಿನ ಇಷ್ಟು ದಿವಸ ಸಾಧನೆ ಆದಮೇಲೆ ಪ್ರತಿದಿನ ಅದನ್ನು ನೀವು ಮಾಡೋಂಥದ್ದು ಇರುತ್ತೆ, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಅದನ್ನು ಮಾಡೋದಂಥದ್ದು ಇರುತ್ತೆ. ಇದೆಲ್ಲದೂ ಸಹಿತ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು ಫಸ್ಟು. ಸಾಧನೆ ನಾನು ಮಾಡ್ತೀನಿ ಅಂತ ಅಂದಾಗ ಸುಮ್ಮನೆ ಯಾರೋ ಒಬ್ಬರು ಕೊಟ್ಟರು ಯೂಟ್ಯೂಬಲ್ಲಿ, ಅವ್ರು ಕೊಟ್ಟರು ಇವ್ರು ಕೊಟ್ಟರು, ಇದನ್ನು ಸಾಧನೆ ಮಾಡ್ಕೊಳ್ಳಿ, ಅದನ್ನು ಸಾಧನೆ ಮಾಡ್ಕೊಳ್ಳಿ, ಅಷ್ಟರಲ್ಲಿ ಹೇಳ್ಬಿಡಿ, ಇಷ್ಟರಲ್ಲಿ ಹೇಳ್ಬಿಡಿ ಆಗ್ಬಿಡೋದು, ಇವ್ಯಾವೂ ಆಗಲ್ಲ. ಓಕೆನಾ? ಅಷ್ಟು ಸುಲಭ ಅಲ್ಲ. ಆ ಮಂತ್ರಕ್ಕೆ ಋಷಿ ಯಾರು ಅಂತ ಗೊತ್ತಿರಬೇಕು ನಿಮಗೆ, ಆ ಮಂತ್ರಕ್ಕೆ ಕಾರನ್ಯಾಸ ಅಂಗನ್ಯಾಸ ಗೊತ್ತಿರಬೇಕು, ಧ್ಯಾನ ಗೊತ್ತಿರಬೇಕು, ಕವಚ ಗೊತ್ತಿರಬೇಕು, ಮಂತ್ರ ಜಪ ಮಾಡಬೇಕು, ಮಂತ್ರ ಜಪ ಆದಮೇಲೆ ಏನು ಮಾಡಬೇಕು, ಇದೆಲ್ಲದೂ ಸೀಕ್ರೆಟ್ ಆಗಿರುತ್ತೆ ವಿಚಾರಗಳು, ಇದೆಲ್ಲದನ್ನು ತಿಳ್ಕೊಳ್ಳೋದಿರುತ್ತೆ. ಎಷ್ಟು ಲಕ್ಷ ಜಪ ಮಾಡೋದ ಮೇಲೆ ಕೆಲವೊಂದು ಹೋಮ ಮಾಡೋದಿರುತ್ತೆ, ಅಷ್ಟು ಹೋಮ ಮಾಡಿ ಅದನ್ನು ನಿಮಗೆ ಒಂದು ಇದು ಮಾಡೋದಿರುತ್ತೆ, ತುಂಬ ವಿಚಾರಗಳಿದೆ ಇದರೊಳಗೆಲ್ಲ. ಅದನ್ನೆಲ್ಲ ಸುಮ್ಮನೆ ಸುಲಭವಾಗಿ ಯೂಟ್ಯೂಬಲ್ಲಿ ಹೇಳ್ಬಿಡ್ತೀವಿ ಅಥವಾ ನೀವು ಕೇಳಿಸ್ಕೊಂಬಿಡ್ತೀರಾ, ಇವೆಲ್ಲ ತಪ್ಪು, ನಾವು ಹೇಳೋದು ಇಲ್ಲ, ಅಷ್ಟು ಸುಲಭವಾಗಿ ಅದು ಯಾರಿಗೂ ಗೊತ್ತೂ ಆಗಬಾರ್ದು. ಓಕೆನಾ? ಅದೆಲ್ಲ ಸೀಕ್ರೆಟ್ ವಿಚಾರ, ಒಂದು ಗುರು ಪರಂಪರೆಯಿಂದ ಗುರು ಮುಖೇಂತರ ಬರೋವಂಥದ್ದು, ಶಿಷ್ಯನಿಗೆ ಬರೋವಂಥದ್ದು ಅದೆಲ್ಲ ನಮ್ಮ ಪೂಜ್ಯ ಗುರುಗಳು ನಮಗೆ ಹೇಳ್ಕೊಟ್ಟಿದ್ದಾರೆ. ಬಟ್ ನಿಮಗೆ ಅದು ಸಿಗಬೇಕು ಅಂತಂದರೆ ಆ ರೀತಿ ನೀವು ಇರಬೇಕಾಗತ್ತೆ. ಓಕೆನಾ? ಇಷ್ಟೆಲ್ಲ ತುಂಬ ಮಾಹಿತಿ ಇದೆ ಮಂತ್ರದ ಬಗ್ಗೆ ಮತ್ತು ಯಂತ್ರಗಳ ಬಗ್ಗೆ, ಆ ತಂಟೆಗೆ ಹೋಗಬೇಡಿ. ಏನಕ್ಕೆ ಅಂದರೆ ಅದಕ್ಕೆಲ್ಲ ತುಂಬ ರೂಲ್ಸು ರೆಗ್ಯುಲೇಷನ್ಸ್ಗಳಿದ್ದಾವೆ, ಹೀಗೆ ಬರೀಬೇಕು, ಹೀಗೆ ಮಾಡಬೇಕು, ಹೀಗೆ ಜಪ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ಅನುಷ್ಠಾನಗಳು ಅನ್ನೋದು ತುಂಬ ಇದ್ದಾವೆ. ಅನುಷ್ಠಾನಗಳು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ನೀವು ಆ ತಂಡೆಗೆ ಹೋಗ್ಬೇಡಿ. ಆಯಿತು? ಏನೋ ಒಂದು ಸಂಕಲ್ಪ, ಏನೋ ಒಂದು ಕೋರಿಕೆ ಇದೆ, ಇಷ್ಟು ದಿವಸ ನಾನು ಮಾಡ್ತೀನಿ, ಏನೋ ಒಂದು ವಿಚಾರ ಪಡ್ಕೊಳ್ಳೋಕ್ಕೋಸ್ಕರ ಅಂದಾಗ ಸಣ್ಣ ಪುಟ್ಟ ಮಂತ್ರಗಳನ್ನು ಹೇಳಿ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಪಡ್ಕೊಬೋದು. ಬಟ್ ಸಾಧನೆ ಬೇರೆ, ಮಾಮೂಲಿ ಮಂತ್ರ ಜಪ ಬೇರೆ ಇರುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತ ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ಸರ್ವಂ ಶಿವಾರ್ಪಣಮಸ್ತು.